ನಮಸ್ಕಾರ ಸ್ನೇಹಿತರೆ, ನಾನು ಚರಣ್. ಈ ಒಂದು ವಿಡಿಯೋದಲ್ಲಿ ವಾಟ್ಸನ್ಎಕ್ಸ್ ಫೌಂಡೇಶನ್ ಮಾಡೆಲ್ಸ್ನ ಯೂಸ್ ಮಾಡಿಕೊಂಡು ಟೆಕ್ಸ್ಟ್ ಸ್ಟ್ರೀಮಿಂಗ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ ನೀವು ಒಂದು ಚಾಟ್ GPT ಅಥವಾ ಗೂಗಲ್ನ ಜೆಮಿನಾಯ್ ಮಾಡೆಲ್ನ ಯೂಸ್ ಮಾಡಿದಾಗ ಏನಾದ್ರು ಕ್ವಶನ್ ಕೇಳಿದಾಗ ರೆಸ್ಪಾನ್ಸು ಸಡನ್ನಾಗಿ ಸ್ಟಾರ್ಟ್ ಆಗುತ್ತೆ. ಅಂದರೆ ಯಾರೊಬ್ಬರು ಬರ್ಕೊಳ್ತಾ ಹೋಗ್ತಾ ಇದ್ದಂಗೆ ಅನಿಸುತ್ತಲ್ವ? ಸೊ ಆ ರೀತಿಯಾಗಿ ನೀವು ಹೇಗೆ ಕೋಡಿಂಗ್ನಲ್ಲಿ ಹೇಗೆ ಕ್ರಿಯೇಟ್ ಮಾಡ್ಬೋದು ಅದು ವಾಟ್ಸನ್ಎಕ್ಸ್ ಫೌಂಡೇಶನ್ ಮಾಡೆಲ್ಸ್ ಯೂಸ್ ಮಾಡಿಕೊಂಡು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಸೊ ಫಸ್ಟು ನಾನು ಒಂದಿಷ್ಟು ಲೈಬ್ರರಿಗಳನ್ನ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದಕ್ಕಿಂತ ಮುಂಚೆ ನೀವೊಂದು ಲೈನ್ ಆಫ್ ಕೋಡ್ನ ರನ್ ಮಾಡಬೇಕಾಗುತ್ತೆ, ಪಿಪ್ ಇನ್ಸ್ಟಾಲ್. ಓಕೆ, ಸೊ ನನಗೆ ಬೇಕಾಗಿರೋ ಲೈಬ್ರರಿ ಏನಂದರೆ IBM ಮೆಷಿನ್ ಲರ್ನಿಂಗ್. ಓಕೆ, ವಾಟ್ಸನ್ಎಕ್ಸ್ ಮೆಷಿನ್ ಲರ್ನಿಂಗ್ ಈ ಒಂದು ಲೈಬ್ರರಿನ ನೀವು ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಓಕೆನಾ? ಸೊ ಅದಾದಮೇಲೆ ಇಂಪೋರ್ಟ್ OSನ ಇಂಪೋರ್ಟ್ ಮಾಡ್ಕೊಳ್ಳಿ, ಹಾಗೆ load.emi ಇದೇನಕ್ಕೆ ಅಂತ ನಾನು ಹೇಳ್ತೀನಿ. ನಿಮಗೆ ಈ ಒಂದು ಅಪ್ರೋಚ್ನ ಮಾಡಬೇಕು ಅಂದಾಗ ನಿಮಗೆ ಮೂರು ರಿಕ್ವೈರ್ಮೆಂಟ್ಸ್ ಇರುತ್ತೆ. ಒಂದು API ಕೀ ಬೇಕಾಗುತ್ತೆ ವಾಟ್ಸನ್ಎಕ್ಸಿಂದು, ಅದರದ್ದು URL ಬೇಕು, ಮತ್ತು ಪ್ರೊಜೆಕ್ಟ್ ID ಬೇಕಾಗುತ್ತೆ. ಓಕೆ, ಈ ಮೂರನ್ನು ಕೂಡ ನೀವು .env ಫೈಲಲ್ಲಿ ಸೇವ್ ಮಾಡಿ, ಪ್ರಾಪರ್ ನೇಮಿಂಗ್ ಮಾಡಿ. ಓಕೆ, ಅದಾದಮೇಲೆ ಈ ಜನರೇಟ್ ಪ್ಯಾರಾಮೀಟರ್ಸ್ ಅನ್ನೋ ಒಂದು ನಾನು ಏನು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀನಿ ವಾಟ್ಸನ್ ಮೆಷಿನ್ ಲರ್ನಿಂಗಿಂದ, ಅದರಲ್ಲಿ ಯಾವ್ದಾವ್ದು ಪ್ಯಾರಾಮೀಟರ್ ಏನು ಅಂತ ನೋಡೋದಾದರೆ ಡಿಕೋಡಿಂಗ್ ಮೆಥಡ್ ಇರುತ್ತೆ, ಟೆಂಪರೇಚರ್ ಇರುತ್ತೆ, ಹಾಗೆ ಮ್ಯಾಕ್ಸು, ಮಿನಿಮಮ್ ನ್ಯೂ ಟೋಕನ್ಸ್, ಇದೆಲ್ಲ ಹೇಗೆ ಮಾಮೂಲಿಯಾಗಿ ನೀವು ಬೇರೆ ಯಾವುದೇ ಪ್ಲಾಟ್ಫಾರ್ಮ್ನ ಯೂಸ್ ಮಾಡಿದ್ರೂ ಅದರಲ್ಲಿ ಹೇಗೆ ಎಲ್ಲ ಪ್ಯಾರಾಮೀಟರ್ಸ್ ಇರುತ್ತೆ ಅದೇ ರೀತಿಯಾಗಿ ಕೂಡ ಇದರಲ್ಲಿರುತ್ತೆ, ಸ್ಟಾಪಿಂಗ್ ಸೀಕ್ವೆನ್ಸ್ ಕೂಡ ಇರುತ್ತೆ. ಸೊ ನಾನೊಂದು ಪ್ಯಾರಾಮೀಟರ್ನ ಸೆಟ್ ಮಾಡ್ತಾ ಇದ್ದೀನಿ, ಮ್ಯಾಕ್ಸಿಮಮ್ ನ್ಯೂ ಟೋಕನ್ಸ್ನ ನಾನು 2048ಕ್ಕೆ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ನನಗೆ 2048 ನ್ಯೂ ಟೋಕನ್ಸು ಜನ್ರೇಟ್ ಆಗ್ಬೇಕು ಮ್ಯಾಕ್ಸ್ ಅಂದರೆ ಅಲ್ಲಿವರೆಗೂ. ಓಕೆ, ಅದಾದಮೇಲೆ ನಾನು ನಿಮಗೆ ಇಲ್ಲಿ ಡಿಸ್ಪ್ಲೇ ಮಾಡಿರೋದಂತ ಏನಂದರೆ ಇದು IBMನಲ್ಲಿ ವಾಟ್ಸನ್ಎಕ್ಸ್ನಲ್ಲಿ ಅವೈಲೇಬಲ್ ಇರುವಂತಹ ಫೌಂಡೇಶನ್ ಮಾಡೆಲ್ಸ್ಗಳಾಗಿರುತ್ತೆ. ನೋಡ್ಬೋದು ಇಲ್ಲಿ ಕೋಡ್ ಲಾಮಾ ಇದೆ, ಗ್ರನೈಟ್ ಇದೆ, IBMನ ಓನ್ ಮಾಡೆಲ್, ಹಾಗೆ LAMA 2 ಇದೆ, LAMA 3 ಇದೆ, ಮಿಸ್ಟ್ರಲ್ ಇದೆ, ಎಂಬೆಡಿಂಗ್ ಮಾಡೆಲ್ಲಾಗಿ BG Large ಇದೆ. ಓಕೆ, ಸೊ ಅದಾದಮೇಲೆ ಒಂದು ಮಾಡೆಲ್ ಅನ್ನೋ ಒಂದು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದೀನಿ ಮಾಡೆಲ್ ಟೈಪ್ದು. ಅದಕ್ಕೆ ನೀವು ಮಾಡೆಲ್ IDನ ಪಾಸ್ ಮಾಡಬೇಕು, ಮತ್ತು ಪ್ಯಾರಾಮೀಟರ್ಸ್ನ ಪಾಸ್ ಮಾಡಬೇಕು, ನೆಕ್ಸ್ಟು ಕ್ರೆಡೆನ್ಶಿಯಲ್ಸ್ನ ಪಾಸ್ ಮಾಡಬೇಕು. ಕ್ರೆಡೆನ್ಶಿಯಲ್ಸಲ್ಲಿ ಏನು ಪಾಸ್ ಮಾಡಬೇಕು? API ಕೀ ಮತ್ತು URL, ಆಮೇಲೆ ಮಾಡೆಲ್ಗೆ ಮತ್ತು ಪ್ರೊಜೆಕ್ಟ್ IDನ ಪಾಸ್ ಮಾಡಬೇಕು. ಸೊ ಇದೆಲ್ಲದನ್ನು ನಾನು ಆ .env ಫೈಲಿಂದ ತೊಗೊಳ್ತಾ ಇದ್ದೀನಿ, ಯಾಕಂದರೆ ಇವೆಲ್ಲ ಸೆನ್ಸಿಟಿವ್, ಇವು ಮೂರು ಕೂಡ ಸೆನ್ಸಿಟಿವ್ ಇನ್ಫಾರ್ಮೇಷನ್ ಆಗಿರುತ್ತೆ. ಸೊ ಅದನ್ನು ನೀವು ಡೈರೆಕ್ಟಾಗಿ ಡಿಸ್ಪ್ಲೇ ಮಾಡೋಕ್ಕೆ ಹೋಗಬಾರ್ದು. ಓಕೆ, ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಓಕೆ, ಸೊ ಲಾಸ್ಟ್ ಪಾರ್ಟಿಗೆ ಬರೋದಾದರೆ ಇಲ್ಲಿ ನಾನು ಒಂದು ಕ್ವೇರಿನ ಮಾಡ್ತಾ ಇದ್ದೀನಿ. ಓಕೆ, ಕ್ವೇರಿಯಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ ನಾನು ಮಾಡೆಲ್ನ ಜನ್ರೇಟ್ ಟೆಕ್ಸ್ಟ್ ಸ್ಟ್ರೀಮ್ ಅನ್ನೋ ಒಂದು ಮೆಥಡ್ನ ಕಾಲ್ ಮಾಡ್ತಾ ಇದ್ದೀನಿ. ಇದಕ್ಕೆ ಮೆಥಡಲ್ಲಿ ಪ್ರಾಂಪ್ಟ್ನ ಪಾಸ್ ಮಾಡ್ಬೋದು ನೀವು, ಹಾಗೆ ಪ್ಯಾರಾಮೀಟರ್ಸ್ ಆಗಿ HAP ಅಂದರೆ ಹೆಡ್ ಸ್ಪೀಚ್, ಕೆಟ್ಟ ಮಾತುಗಳು ಬರ್ಬಾರ್ದು, ಕೆಟ್ಟ ವರ್ಡ್ಸ್ಗಳು ಬರಬಾರ್ದು ಅಂದಾಗ ಇದನ್ನು ಸೆಟ್ ಮಾಡ್ಬೋದು, ಗಾರ್ಡ್ ರೀಲ್ಸ್ ಕೂಡ ಸೆಟ್ ಮಾಡ್ಬೋದು. ಓಕೆ, ಬಟ್ ನಾನೊಂದು ಈ ಒಂದು ವಿಡಿಯೋದಲ್ಲಿ ಜಸ್ಟ್ ಪ್ರಾಂಪ್ಟ್ನ ಮಾತ್ರ ಸೆಟ್ ಮಾಡ್ತಾ ಇದ್ದೀನಿ, ಪ್ರಾಂಪ್ಟಿಗೆ ಈ ಕ್ವೇರಿನ ಪಾಸ್ ಮಾಡ್ತಾ ಇದ್ದೀನಿ. ಕ್ವೇರಿ ಏನಂದರೆ ನನಗೊಂದು ಬ್ಲಾಗ್ ಬರೀ, ಅದು LSTM ಮೇಲೆ ಅಂತ ಹೇಳ್ಕೊಡ್ತಾ ಇದ್ದೀನಿ, 100 words ಇರಬೇಕು ಅಂತ ಹೇಳ್ತಾ ಇದ್ದೀನಿ. ಓಕೆ, ಆಮೇಲೆ ನೀವು ಕೇಳ್ಬೋದು ಇದು ಸ್ಟ್ರಿಂಗ್ ಆಗಿ ಜನ್ರೇಟ್ ಆಗಿರುತ್ತೆ ಅಥವಾ ಲಿಸ್ಟ್ ಆಗಿರುತ್ತೆ, ಸೊ ಅದನ್ನು ಫಾರ್ ಲೂಪ್ ಆಗಿ ನಾರ್ಮಲಾಗು ಪ್ರಿಂಟ್ ಮಾಡ್ಬೋದಲ್ಲ, ಇದು ಇದರಲ್ಲಿ ಏನು ಹೊಸದಿದೆ ಅಂತ ಕೇಳ್ಬೋದು. ಅದಕ್ಕೆ ನಿಮ್ಮ ಡೌಟ್ ಇದ್ದರೆ ಅದು ಡೌಟು ಕರೆಕ್ಟ್ ಬಟ್ ಆನ್ಸರ್ ರಾಂಗ್, ಯಾಕಂದರೆ ಈ ಜನ್ರೇಟ್ ರೆಸ್ಪಾನ್ಸ್ ಏನೋ ವೇರಿಯಬಲ್ ಏನಿದೆ ಈ ಮಾಡೆಲ್ ಜನ್ರೇಟ್ ಮಾಡಿದಾಗ ಅದು ಕ್ಲಾಸ್ ವೇರಿಯಬಲ್ ಏನಾಗುತ್ತೆ ಅಂದರೆ ಜನ್ರೇಟರ್ ಆಗುತ್ತೆ. ಓಕೆ, ಆ ಕ್ಲಾಸ್ನ ಜನ್ರೇಟರ್ ಮೆಥಡ್ ಏನಿದೆ ಇದು ನಾರ್ಮಲ್ ಸ್ಟ್ರಿಂಗ್ ಅಲ್ಲ ಅಥವಾ ಲಿಸ್ಟ್ ಕೂಡ ಅಲ್ಲ. ಸ್ಟ್ರಿಂಗ್ ಆಗಿದ್ದರೆ ಕ್ಯಾರೆಕ್ಟರ್ ಬೈ ಪ್ರಿಂಟ್ ಮಾಡ್ಬೋದಿತ್ತು ಅಥವಾ ಲಿಸ್ಟ್ ಆಗಿದ್ದರೆ ಐಟಮ್ ವೈಸು ಪ್ರಿಂಟ್ ಮಾಡ್ಬೋದಿತ್ತು. ಸೊ ಅದಕ್ಕಾಗಿನೇ ಇದು ಆ ಮೆಥಡ್ ಆಗಿರೋದಿಲ್ಲ. ಸೊ ಅದಕ್ಕಾಗಿನೇ ನಾನು ಈ ಒಂದು ಮೆಥಡ್ನ ಯೂಸ್ ಮಾಡ್ತಿರೋದು ಇಲ್ಲಿ ನೋಡ್ಬೋದು. ಇಲ್ಲಿ ಒನ್ ಸೆಕೆಂಡ್, ಸೊ ಎರಡು ಕಮೆಂಟ್ ಮಾಡ್ಕೊಳ್ತೀನಿ. ಸೊ ಇದನ್ನು ನಾನು ರನ್ ಮಾಡ್ತೀನಿ. ಓಕೆ, ನೋಡ್ಬೋದು ಇಲ್ಲಿ ಕ್ಲಾಸ್ ಜನ್ರೇಟರ್ ಅನ್ನೋ ಒಂದು ಟೈಪ್ ಬಂದಿದೆ. ಇಲ್ಲಿ ನಿಮಗೆ ಡೇಟಾ ಪ್ರಿಂಟ್ ಆಗ್ತಾ ಹೋಗ್ತಾ ಇದೆ, ನೋಡ್ಬೋದು ಟೆಕ್ಸ್ಟ್ ಸ್ಟ್ರೀಮ್ ಆಗ್ತಾ ಇದೆ, ಬಟ್ ನಿಮಗೆ ಇದು ಪ್ರಾಪರಾಗಿ ಕಾಣೋದಿಲ್ಲ. ಸೊ ಅದಕ್ಕಾಗಿನೇ ನಾನು ಒಂದು ಎನ್ಯುಮರೇಟ್ ಮೆಥಡ್ನ ಯೂಸ್ ಮಾಡ್ತಾ ಇದ್ದೀನಿ. ಅಂದರೆ ಯಾವಾಗ ಯಾವಾಗ ಚಂಕ್ ಸೈಜು ಓಕೆ 20 ಆಗುತ್ತೆ ಅಥವಾ ನೆಕ್ಸ್ಟ್ 40 ಆಗುತ್ತೆ ಅವಾಗೆಲ್ಲ ಆಮೇಲೆ 60 ಆಗುತ್ತೆ,
ಇಪ್ಪತ್ತು ಹೀಗೆ 20 ಪಟ್ಟು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅವಾಗೆಲ್ಲ ಎರಡು ಒಂದು ನೆಕ್ಸ್ಟ್ ಲೈನ್ ಪ್ರಿಂಟ್ ಮಾಡುವಂತೆ ನಾನು ಕೋಟ್ ಮಾಡಿದ್ದೀನಿ ಅಷ್ಟೇ. ಸೊ ನೋಡ್ಬೋದು ಇವಾಗ ಇದು ಎಲ್ ಎಲ್ ಎಮ್ ಜನ್ರೇಟ್ ಮಾಡಿರೋ ರೆಸ್ಪಾನ್ಸ್ ಹೇಗೆ ಟೆಕ್ಸ್ಟ್ ಸ್ಟ್ರೀಮ್ ಆಗ್ತಾ ಇದೆ ಪ್ರಾಪರಾಗಿ ಅಲ್ವಾ. ಸೊ ಇದು ಒಳ್ಳೆ ಚಾಟ್ ಜಿ ಪಿ ಟಿ ಥರನೇ ಈ ಸ್ಟ್ರೀಮ್ ಆಯಿತು ಅಂದ್ಕೊಂಡಿದ್ದೀನಿ, ನಿಮಗೂ ಅದೇ ರೀತಿಯೇ ಅನಿಸಿದೆ ಅಂದ್ಕೊಳ್ತೀನಿ. ಓಕೆ, ಸೊ ಇದಿಷ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಹೇಗೆ ನೀವು ಟೆಕ್ಸ್ಟ್ ಸ್ಟ್ರೀಮಿಂಗ್ನ WhatsApp.ai ಯೂಸ್ ಮಾಡಿಕೊಂಡು ಮಾಡಬಹುದು ಅಂತ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಧನ್ಯವಾದಗಳು.